ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಆಸ್ತಿ ನೋಂದಣಿ ಬಗ್ಗೆ ಮಾತಾಡ್ತಾ ಇದ್ವಿ ಆಸ್ತಿ ನೋಂದಣಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಕೀಲರಾಗಿರುವಂತಹ ಶಂಕರಪ್ಪ ಅವರು ತಿಳಿಸಿಕೊಡ್ತಾ ಇದ್ರು ಇನ್ನಷ್ಟು ಮಾಹಿತಿಯನ್ನು ಅವರಿಂದಲೇ ಪಡೆಯೋಣ ಶಂಕರಪ್ಪ ಅವರು ಈಗಾಗಲೇ ಮಾತಾಡ್ತಾ ಈ ನೋಂದಣಿಯ ದುಷ್ಪರಿಣಾಮಗಳ ಬಗ್ಗೆ ಮಾತಾಡ್ತಿದ್ರು ಯಾವ ರೀತಿ ದುಷ್ಪರಿಣಾಮ ಉಂಟಾಗುತ್ತಿದ್ದು ನೋಡಿ ಈ ನೋಂದಣಿ ಬಗ್ಗೆ ನೋಡಿ ಇವತ್ತಿನ ದಿವಸ ಇಡೀ ಪ್ರಪಂಚದಾದ್ಯಂತ ಗಣಕ ಯಂತ್ರಗಳ ಪ್ರಾಮುಖ್ಯತೆ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಸಾಮಾಜಿಕವಾಗಿ ನಾವೆಲ್ಲರೂ ಒಪ್ಪಬೇಕಾಗಿರ್ತಕ್ಕಂಥ ವಿಚಾರ ಯಾವುದೇ ಹಂತದಲ್ಲಾಗಲಿ ಅದು ರಿಜಿಸ್ಟ್ರೇಷನ್ ಸಬ್ ರಿಜಿಸ್ಟ್ರೇಷನ್ ಆಫೀಸರ್ ಮಟ್ಟದಲ್ಲಿರ್ಬೋದು ಸರ್ಕಾರದ ಆಡಳಿತ ಹಂತದಲ್ಲಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ವೈವಿಧ್ಯ ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧಗಳ ವಿಚಾರದಲ್ಲಿರ್ಬೋದು ಅಥವಾ ಕಮ್ಯುನಿಕೇಷನ್ಸ್ ಇವನ್ ಮೊಬೈಲ್ ಮುಖಾಂತರ ಕಮ್ಯುನಿಕೇಷನ್ಸ್ ಮುಖಾಂತರ ಅದು ಇರ್ಬೋದು ಈ ಗಣಕಿ ಗಣಕೀಕೃತ ಯಂತ್ರಗಳ ಒಂದು ಅಥವಾ ನೋಂದಣಿ ಪ್ರಕ್ರಿಯೆ ಇಮೇಲ್ ಪ್ರಕ್ರಿಯೆ ಅತ್ಯಂತ ಪರಿಣಾಮಕಾರಿಯಾಗಿ ಇವತ್ತಿನ ದಿವಸ ಜಾರಿಯಲ್ಲಿದೆ ಅಂದರೆ ತಪ್ಪಾಗ್ಲದು ಆದರೆ ನೀವು ಇವತ್ತಿನ ದಿವಸ ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂದರೆ ದುರಂತ ಅಂದರೆ ಈ ಇಮೇಲ್ ಪ್ರಕ್ರಿಯೆ ಈ ಕಂಪ್ಯೂಟರೈಜೇಷನ್ ಅಂತಂದು ಏನಿದೆ ಈ ಕಂಪ್ಯೂಟರೈಜೇಷನ್ ಬಗ್ಗೆ ಏನಾದರೂ ಒಂದು ಸಮಸ್ಯೆ ಹುಟ್ಟುಕೊಂಡಂಥ ಸಂದರ್ಭದಲ್ಲಿ ಅಥವಾ ಅದರ ಬಗ್ಗೆ ಸಾಂಗಿಗೆ ಸಂಪೂರ್ಣವಾಗಿ ಏನಾದರೂ ಒಂದು ಪ್ರಕ್ರಿಯೆಗಳು ಹ್ಯಾ ಸ್ಟಾಪ್ ಆಗ್ತವೆ ಅಂತಕ್ಕಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚನೇ ಜಾಗ ಜಗತ್ತನ್ನೇ ತಲ್ಲೆಣಿಸುವಂಥ ಒಂದು ಸಮಸ್ಯೆ ಎದುರಾಗ್ಬೋದು ಈಗಾಗಲೇ ಡಿಸುಂಬರ್ ಎರಡು ಸಾವಿರದಲ್ಲಿ ಇದ್ರ ಬಗ್ಗೆ ಏನು ಒಂದ್ಸಲ ಕಂಪ್ಯೂಟರ್ಗಳೆಲ್ಲ ಸುಮ್ಮ ಸರ್ವನಾಶ ಆಗ್ತವೆ ಅಂತಕ್ಕಂಥ ಒಂದು ಮಾತು ಚಲಾವಣೆ ಚಲಾವಣೆ ಇದ್ದಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚ ತಲ್ಲಣ್ಣ ಆಗ್ಬಿಟ್ಟಿತ್ತು ಯಾಕಂದರೆ ಸಂಪೂರ್ಣ ಎಲ್ಲ ಡಾಕ್ಯುಮೆಂಟೇಷನ್ ಸಂಪೂರ್ಣವಾಗಿ ನಾವು ಕಂಪ್ಯೂಟರೈಸೇಷನ್ ಅಲ್ಲಿ ಕಂಪ್ಯೂಟರ್ಗಳಲ್ಲಿ ಇಟ್ಟಿರುವಂಥದ್ದು ಈ ಕಣ್ ಕಾಣ್ತಾ ಇದ್ದೀವಿ ಹೌದು ಅವಾಗ ಇಷ್ಟೊಂದು ಬೆಳವಣಿಗೆ ಆಗಿರಲಿಲ್ಲ ಅದನ್ನು ಸಹ ಅವತ್ತು ಬಹಳ ಸಮಸ್ಯೆ ಆಗುತ್ತೆ ಅದೃಷ್ಟವಶಾತ್ ಯಾರೋ ಒಬ್ಬ ವ್ಯಕ್ತಿ ಅದ್ರ ಬಗ್ಗೆ ಕಣ್ಣಿಡಿದು ಮತ್ತೊಂದು ಅದರ ಮುಂದಿನ ಪ್ರಕ್ರಿಯೆಯನ್ನು ಕಾಣ್ತದೆ ಆದರೆ ನೀವು ವೈಯಕ್ತಿಕವಾಗಿ ಬರೆದಿರ್ತಕ್ಕಂಥ ದಾಖಲೆಗಳನ್ನ ಎಂದಿಗೂ ಸಹ ನೀವು ಡೆಸ್ಟ್ರಾಯ್ ಮಾಡಿಕ್ಕೆ ಹಾಕಲ್ಲ ಆಗಲ್ಲ ಹೌದು ಅದು ಸಂಪೂರ್ಣ ಅದನ್ನು ತಿದ್ದುಪಡಿ ಮಾಡೋಕ್ಕೂ ಆಗೋದಿಲ್ಲ ಆದರೆ ಇಮೇಲಲ್ಲಿ ಮಾಡ್ತಾಕ್ತಕ್ಕ ರಿಜಿಸ್ಟ್ರೇಷನ್ಸ್ ಏನಿದೆ ಇದನ್ನು ಸಾಕಷ್ಟು ಫ್ರಾಡ್ ಮಾಡಲಿಕ್ಕೆ ಅವಕಾಶಗಳನ್ನ ನೋಡ್ತಾ ಇದ್ದೀವಿ ಮಾಡಿಕೊಂಡು ಅಲ್ಲ ಪದಗಳನ್ನು ಆ್ಯಡ್ ಮಾಡ್ತಕ್ಕಂಥದ್ದು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಅದೇ ಇರ್ತದೆ ಮಧ್ಯದಲ್ಲಿ ಇರತಕ್ಕಂಥ ಪದಗಳನ್ನು ನೀವು ಯಾವ ಕಂಪ್ಯೂಟರಿಂದ ಬೇಕಾದರೂ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ ನಾವು ಅನೇಕ ಸಂದರ್ಭಗಳಲ್ಲಿ ಇದನ್ನು ಕಾಣ್ತಾ ಇದ್ದೀವಿ ಸಹ ಈ ಸಮಸ್ಯೆಗಳು ಈಗ ಜಾಸ್ತಿ ಆಗ್ತದೆ ಇವತ್ತಿನ ದಿವಸ ಕೋರ್ಟ್ಗಳು ಜಾಸ್ತಿ ಆಗ್ತಾ ಇರೋದಕ್ಕೂ ಡಿಸ್ಪ್ಯೂಟ್ಗಳು ಜಾಸ್ತಿ ಆಗ್ತಾ ಇರೋದಕ್ಕೂ ಇದು ಒಂದು ಕಾರಣ ಒಂದು ಅಂತಲೇ ತಪ್ಪಾಗ್ಲಾರ್ದು ಯಾಕಂದರೆ ಅನೇಕ ಸಂದರ್ಭದಲ್ಲಿ ಇದನ್ನು ಫ್ಯಾಬ್ರಿಕೇಷನ್ ಮಾಡ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದಾವೆ ಅದರ ಜೊತೆಗೆ ಈ ಫ್ರಾಬ್ರಿಕೇಶನ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ನಾವು ಕಾಣ್ತಾ ಇದ್ದೇವೆ ಸೊ ಇಂಥ ಸಂದರ್ಭದಲ್ಲಿ ಅದನ್ನು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂಥ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸ್ಟೇಷನ್ಗಳನ್ನು ಇವತ್ತಿನ ದಿವಸ ಪ್ರಾರಂಭಗಳಾಗಿವೆ ಆದರೆ ಅದರಲ್ಲಿ ಆ ಸ್ಟೇಷನಲ್ಲಿ ನುರಿತ ವ್ಯಕ್ತಿಗಳು ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನುರಿತ ವ್ಯಕ್ತಿಗಳ ಸಮಸ್ಯೆ ಇವತ್ತು ಕಾಡ್ತಾ ಇದೆ ಇವತ್ತಿನ ದಿವಸ ಸಿ ಒ ಡಿ ಆಫೀಸಲ್ಲಿ ಈ ಥರ ಇನ್ನು ಕಂಪ್ಯೂಟ್ರೈಸೇಷನ್ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ನ ನಾವು ಕಾಣ್ತೇವೆ ಆದರೆ ಒಬ್ಬ ವ್ಯಕ್ತಿಯನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಆ ಸಮಸ್ಯೆಯನ್ನು ಯಾವ ರೀತಿ ನಾವು ತೆಗೀಬೇಕು ಉಳಿಸೋದು ಕಂಡುಹಿಡೀಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಪರಿಣಿತಿ ಇರತಕ್ಕಂಥ ವ್ಯಕ್ತಿಗಳ ಸಮಸ್ಯೆ ವಲಸು ಕಡಿಮೆ ಆಗಿದೆ ಕಂಪ್ಯೂಟರ್ನ ಪ್ರಾರಂಭ ಮಾಡ್ಬೋದು ವಿಜ್ಞಾನಿಗಳೇನೂ ಮಾಡಿ ಮಾಡಿದ್ದಾರೆ ಬಟ್ ಅದರ ಸಮ ಅದರಿಂದ ಆಗುವಂಥ ಸಮಸ್ಯೆಗಳನ್ನು ಆ ಸಮಸ್ಯೆಗಳ ಬಗ್ಗೆ ಆಗಲೇ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಅದರ ಬಿಸ್ನೆಸ್ ಆಗ್ತದೆ ಸೊ ಹಾಗಾಗಿ ಇಂಡಸ್ಟ್ರಿಯಲಿಸ್ಟೂ ಇಂಡಿ ವಿಜ್ಞಾನಿಗಳೂ ಸಹ ಆ ನಿಟ್ಟಿನಲ್ಲಿ ತಪ್ಪುಗಳು ಮಾಡ್ತಾ ಇದ್ದಾರೆ ಸೊ ಇದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ನಾವು ಸರ್ಕಾರ ಇದ್ರ ಬಗ್ಗೆ ಗಮನ ಈಗ ಕೊನೆಯದಾಗಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಯಾವ ರೀತಿಯ ಪ್ರೋಸೆಸ್ ಇರುತ್ತೆ ಅಂದ್ರೆ ಇವಾಗ ಒಬ್ಬ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಜಮೀನನ್ನ ನಾಲ್ಕು ಜನಕ್ಕೆ ಮಾರಿರುವಂತಹದ್ದು ಒಬ್ಬ ವ್ಯಕ್ತಿ ಒಂದು ಕಟ್ಟಡವನ್ನ ನೂರು ಜನಕ್ಕೆ ಮಾರಿ ಯಾಮಾರಿಸಿದಂತಹ ಎಷ್ಟೋ ಪ್ರಕರಣಗಳನ್ನ ನಾವು ನೋಡ್ತಾ ಇದೀವಿ ದಿನಾ ಸಾಲ ಮಾಡಿ ಅದ್ರ ಮೇಲೆ ಹಾಕಿ ಕೈ ಸುಟ್ಕೊಂಡಂತಹ ಪ್ರಕ್ರಿಯೆಗಳು ಇವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ಆಸ್ತಿಯನ್ನ ತಾನು ಕೊಂಡುಕೊಂಡ ಅಂದ್ರೆ ಅದರ ರಿಜಿಸ್ಟ್ರೇಷನ್ ಇನ್ವೆಸ್ಟಿಗೇಷನ್ ನಿಜವಾಗಿಯೂ ಅವನ ಹೆಸರಿಗೆ ಆಗಿದೆಯಾ ಅಥವಾ ಅದರಲ್ಲಿ ಬೇರೆ ಯಾರಾದರೂ ಪಾಲಿದೆಯಾ ಇವೆಲ್ಲ ಗೊಂದಲಗಳಿಗೆ ಫುಲ್ ಸ್ಟಾಪ್ ಯಾವ ರೀತಿ ಹಾಕ್ಬೋದು ಯಾವ ರೀತಿ ಇನ್ಫಾರ್ಮೇಶನ್ ಪಡ್ಕೋಬಹುದು ನೋಡಿ ದುರಂತ ಅಂದ್ರೆ ಫೈಲ್ಯೂರ್ ಆಫ್ ಬ್ಯೂರೋ ವರ್ಕಿಂಗ್ ನೇಚರ್ ಆಫ್ ಬ್ಯೂರೋಕ್ರಾಟ್ಸ್ ಬ್ಯೂರೋಕ್ರಾಟ್ಸ್ಗೆ ಇದೆಲ್ಲ ಗೊತ್ತಿರ್ತದೆ ನೋಂದಣಿ ಅಧಿಕಾರಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಒಂದು ಸರ್ವ ಒಂದು ಸರ್ವೆ ನಂಬರ್ ತಕ್ಕಂತ ಇರ್ಬೋದು ಅಥವಾ ಒಂದು ಆಸ್ತಿಗೆ ಸಂಬಂಧಪಟ್ಟಂತಾಗಿರ್ಬೋದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಅವರ ಹತ್ರ ಇರ್ತದೆ ಆ ಮಾಹಿತಿ ಮುಖಾಂತರ ಅವರು ಯಾವುದೇ ಪ್ರಕರಣಕ್ಕೂ ಎರಡನೇ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಬರೋದಿಲ್ಲ ಆದ್ರೆ ಯಾಕೆ ಲಂಚ ಲಂಚ ಭ್ರಷ್ಟಾಚಾರ ಈ ಭ್ರಷ್ಟಾಚಾರದ ಒಂದೇ ಗುರಿ ಇಟ್ಕೊಂಡು ಇವತ್ತಿನ ದಿವಸ ಅನೇಕ ಅಧಿಕಾರಿಗಳು ಇವತ್ತು ಮೂರ್ ಮೂರು ಒಂದ್ ವೇಳೆ ಒಬ್ಬ ವ್ಯಕ್ತಿ ಈ ರೀತಿಯ ಒಂದು ತೊಂದರೆಗೆ ಗೊಂದಲಕ್ಕೆ ಒಟ್ಟಿನಲ್ಲಿ ಒಂದು ಅನುಮಾನ ಬಂತು ಅಂದ್ರೆ ನಾನ್ ಕೊಂಡ್ಕೊಂಡಿರುವಂತಹ ಮನೆಯನ್ನ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನ್ ಪಡ್ಕೋಬೇಕು ಅಂತ ಆ ವ್ಯಕ್ತಿ ಅನ್ಕೊಂಡ್ರೆ ಮಾಹಿತಿಯನ್ನ ಆತ ಎಲ್ಲಿಂದ ಪಡ್ಕೋಬಹುದು ನೋಡಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಸ ನಾವು ಕಾಣ್ತಾ ಇದೇ ಎಲ್ಲಾ ಮಾಹಿತಿಯನ್ನ ಪಡ್ಕೋಬಹುದು ಅದು ಒಂದು ಒಳ್ಳೆಯ ಕಾನೂನು ಇವತ್ತೊಂದು ದಿವಸ ಸಮಾಜದ ಬದಲಾವಣೆಗೆ ಒತ್ತು ಬ್ರೋಕ್ಟರ್ಸ್ಗೆ ಬಳಿಯ ಒಂದು ಮುಗ್ದರ ಹಾಕುವಂಥ ನಿಟ್ಟಿನಲ್ಲೇ ಅದೊಂದು ಸಹ ಒಳ್ಳೆಯ ಕಾ ಕಾನೂನನ್ನು ಇವತ್ತೊಂದು ದಿವಸ ಜನಸಾಮಾನ್ಯರು ಕೈ ಕೊಟ್ಟಿದ್ದಾರೆ ಆದರೆ ದುರಂತ ಇದು ಒಂದು ಗಮನ ಹರಿಸ್ಬೇಕು ಜನಸಾಮಾನ್ಯರು ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ ಯಾವುದೇ ಒಬ್ಬ ರಿಜಿಸ್ಟರ್ಡ್ ತಪ್ಪು ಮಾಡಿರ್ತಕ್ಕಂಥ ಸಂದರ್ಭ ಬಂದಾಗ ಅದ ತಪ್ಪು ಮಾಹಿತಿಯನ್ನು ರಿಜಿಸ್ಟರ್ ಆಫೀಸ್ ಕೊಟ್ಟಿದ್ದಾಗಲಿ ಅಥವಾ ರಿಜಿಸ್ಟರ್ಡ್ ತಪ್ಪು ಮಾಹಿತಿಯ ಮೇಲೆ ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಾಗ್ಲಿ ಅಂತ ವ್ಯಕ್ತಿ ಏನಾದರೂ ಅಂತ ವ್ಯವಸ್ಥೆ ಬಂದಾಗ ಈ ರಿಜಿಸ್ಟರ್ ಜನರಲ್ ಅಂತ ಏನಿದ್ದಾರೆ ಸರ್ ರಿಜಿಸ್ಟರ್ ಮುಂದೆ ಸಬ್ ರಿಜಿಸ್ಟರ್ ತಪ್ಪು ಮಾಡಿದ್ರೆ ರಿಜಿಸ್ಟರ್ ಮುಂದೆ ಅಪೀಲ್ ಹಾಕುವಂಥ ಒಂದು ಅವಕಾಶ ಮತ್ತು ಆತನ ವಿರುದ್ಧ ದುಡ್ಡು ಕೊಡುವಂಥ ಅವಕಾಶ ಮತ್ತು ಅದು ಪೆನಾಲ್ಟಿಯನ್ನು ಹಾಕುವಂಥ ಅವಕಾಶ ಅದೇ ಹದಿಮೂರರಲ್ಲಿ ಇವತ್ತಿನ ದಿವಸ ಬರಹ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರಲ್ಲಿ ಕಾನೂನು ಯಾವ ಜನ ಸಾಮಾನ್ಯರು ಅದ್ರ ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಮತ್ತು ಜನನೂ ಸಹ ಅವ್ರ ವಿರುದ್ಧ ದೂರನ್ನು ಕೊಡ್ತಾ ಇಲ್ಲ ಅದು ಇವತ್ತಿನ ದುರಂತ ಅದನ್ನು ಉಪಯೋಗಿಸ್ಕೋಬೋದು ಅವರು ಧನ್ಯವಾದ ಯಾಕೆಂದ್ರೆ ಆಸ್ತಿ ವಿಷಯಕ್ಕೆ ಬಂದಾಗ ಎಲ್ಲೋ ಒಂದ್ ರೀತಿ ಭಯ ಇರುತ್ತೆ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿಸಿದ್ರು ಕೂಡ ಒಂದೊಂದು ಅನುಮಾನಗಳು ಹುಟ್ಟುತ್ತೆ ರಿಜಿಸ್ಟ್ರೇಷನ್ ಆಗಿದೆಯಾ ಅಥವಾ ಮಾಲ್ ಆಗಿದೆಯನ್ಸ್ ತಗೊಂಡು ನೀವು ಸಬ್ ರಿಜಿಸ್ಟರ್ ಮಾಡಿ ಏನಾದ್ರು ಸಮಸ್ಯೆ ಮಾಡಿದಂತ ಸಂದರ್ಭದಲ್ಲಿ ಅಥವಾ ಒಬ್ಬ ವ್ಯಕ್ತಿ ಸಮಸ್ಯೆಗಳನ್ನ ಇದನ್ನ ಮುಚ್ಚಿಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡುವಂತ ಸಂದರ್ಭದಲ್ಲಿ ಸೆಕ್ಷನ್ ಫಾರ್ಟಿ ಫೈವ್ ಇಂಡಿಯನ್ ಪಿನಲ್ ಕೋಡ್ ಅಲ್ಲಿ ಈ ಒಂದು ಕಾನೂನು ವ್ಯಕ್ತಿ ವಿರುದ್ಧ ಆಕ್ಷನ್ ತಗೋಬಹುದು ಏಳು ವರ್ಷ ಶಿಕ್ಷೆ ಇದೆ ಏಳು ವರ್ಷ ಸಿಕ್ಸಿ ಅಂತ ಅವರು ಇಂಪ್ರೂವ್ ಮಾಡಬಹುದು ಸಾಕಷ್ಟು ಮಾಹಿತಿ ಕೊಟ್ಟಿ ಲಾಸ್ಟ್ ಅಲ್ಲಿ ಇವತ್ತಿನ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅವಶ್ಯಕತೆ ಇದೆಯಲ್ಲ ಅಂತ ಗೊತ್ತಿಲ್ಲ ಇದೆ ನಾನು ಎಲೆಕ್ಷನ್ ಕಂಡಕ್ಟ್ ಮಾಡಿದ್ದೀನಿ ವಕೀಲರ ಅಸೋಸಿಯೇಷನ್ಗೆ ಖಜಾಂಚಿ ಸ್ಥಾನಕ್ಕೆ ನಾನು ಮಾಡಿದೀನಿ ದಯವಿಟ್ಟು ಜಾತಿ ಮತ ಪಂಥ ಎಲ್ಲ ಬಿಟ್ಟು ಇವತ್ತಿನ ದಿವಸ ನನಗೆ ಒಂದು ಓಟರ್ ಹಾಕ್ಬೇಕು ತಮ್ಮ ವಕೀಲ ಮಿತ್ರರಲ್ಲ ಅಂತ ಹೇಳಿಬಿಟ್ಟು ಈ ಮುಖಾಂತರ ತಮ್ಮಲ್ಲಿ ಧನ್ಯವಾದ ಧನ್ಯವಾದ ಶಂಕರ ಪವರ್ ನಮ್ಮ ಜೊತೆ ಮಾತಾಡೋದಕ್ಕೆ ಸು ವೀಕ್ಷಕರೇ ಈಗಾಗಲೇ ತಿಳ್ಕೊಂಡ್ರಿ ಆಸ್ತಿ ನೋಂದಣಿ ಹೇಗಿರುತ್ತೆ ಯಾವ ರೀತಿ ಮಾಡಬೇಕು ಏನೆಲ್ಲ ದಾಖಲೆಗಳು ನಿಮ್ಮ ಹತ್ರ ಇರಬೇಕು ಒಂದು ವೇಳೆ ಆಸ್ತಿ ನೋಂದಣಿ ಬಗ್ಗೆ ಏನೆಲ್ಲ ಅನುಮಾನಗಳಿದ್ದಲ್ಲಿ ಎಲ್ಲಿ ಹೋಗಿ ಸಂಪೂರ್ಣ ಮಾಹಿತಿಯನ್ನು ನೀವು ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಪಡ್ಕೊಂಡ್ರಿ ಇದು ಇವತ್ತಿನ ಸುಹಾಸಿನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ